ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಿಸಿದಂತೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದು ಪಕ್ಷವನ್ನ ಉಳಿಸಲು ವರಿಷ್ಠರು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ. ಯಾವ ಯಾವ ಚುನಾವಣೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ತೀರ್ಮಾನ ಮಾಡಿಲ್ಲ. ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗುತ್ತೆ. ಮಾಧುಸ್ವಾಮಿ ಜೊತೆ ಕೈಜೋಡಿಸುವ ವಿಚಾರ ಪ್ರಸ್ತಾಪಿಸಿ ಮಾತನಾಡಿದ ಅವರು, ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಿದ್ದೇನೆ ಎಂದರು. ಆಗಲ್ಲ, ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಪಕ್ಷ ಉಳಿಸ್ಲಿಕ್ಕೆ ಈ ತೀರ್ಮಾನವನ್ನು ವರಿಷ್ಠರು ತಗೊಂಡಿದ್ದಾರೆ ಅಂತ ನನ್ನ ಭಾವನೆ. ಏನು ಇಂಡಿಯಾಗೆ ನಮ್ಮನ್ನು ಕರೀಲಿಲ್ಲ ಜೆ ಡಿ ಎಸ್ನವ್ರನ್ನ, ಹಾಗಾಗಿ ಎಲ್ಲೋ ಒಂದು ಕಡೆ ಅನಿವಾರ್ಯ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವುದಾದ್ರು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ತಗೊಂಡಿರ್ಬೋದು ತೀರ್ಮಾನನ. ಖಂಡಿತ ಅದು ಏನು ಪಕ್ಷ ತೀರ್ಮಾನ ತಗೊಂಡಿರುತ್ತೆ ಅದ್ರ ಬಗ್ಗೆ. ಇದು ಲೋಕಸಭೆಗೆ ಯಾವ ಥರ ಯಾವ್ಯಾವ್ದಕ್ಕೆ ಇವರು ಈ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಇನ್ನೂ ಕೂಡ ರೂಪುರೇಷೆಗಳನ್ನ ಇನ್ನು ನಮ್ಮ ವರಿಷ್ಠರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿಲ್ಲ. ಅದು ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವುದು ಸಾಧಕ ಬಾಧಕಗಳು ಅದೆಲ್ಲದನ್ನು ಕೂಡ ಚರ್ಚೆ ಮಾಡಿ ಖಂಡಿತ ನಾವು ಪಕ್ಷ ಉಳಿಸ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಕೈಜೋಡಿಸಿರಾ ಅಂತ. ಅಲ್ಲ, ನಮ್ಮ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಆ ಥರ ಹೋಗ್ತೇವೆ. ಅದಕ್ಕೆ ನಾವು ಬದ್ಧವಾಗಿ ಮೂರು ದಿನಗಳಿಂದ ಮುಸ್ಲಿಂ ಮುಖಂಡರು ಅಸಮಾಧಾನ ಆಗಿರೋದು, ಕೆಲವರು ರಾಜೀನಾಮೆ ಮಾಡ್ತಾರೆ, ಅದನ್ನು ಈಗ ಏನಾಗ್ತದೆ, ಎಲ್ಲ ಪಕ್ಷದಲ್ಲೂ ಎಲ್ಲ ಪಕ್ಷ ಸಮಾಜದವರು ಕೂಡ ಇದ್ದಾರೆ. ಈಗ ಮೊದ್ಲಂಗೆ ಮುಸ್ಲಿಮ್ಸ್ ಬರೀ ಕಾಂಗ್ರೆಸ್ಗೆ ಸೀಮಿತ ಅಂತಕ್ಕಂಥದ್ದಿಲ್ಲ, ಹೆಚ್ಚು ಭಾಗ ಕಾಂಗ್ರೆಸ್ಗಿದ್ದಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ. ಆದರೆ ಎಲ್ಲ ಪಕ್ಷದಲ್ಲೂ ಬಿ ಜೆ ಪಿಲೂ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ಮುಸ್ಲಿಮಾನ್ ಮುಖಂಡರು. ಹಾಗಾಗಿ ಆ ಥರ ಮುಂದೆ ಬರಲ್ಲ, ಅವ್ರ ಕಾರ್ಯಕ್ರಮಗಳ ಮೇಲೆ ತೀರ್ಮಾನಗಳನ್ನ ಸಮಾಜದವ್ರು ತಗೋತಾರೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು.